ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಬ್ರೋಕನ್ ಬೀಟ್ ಅಂದರೆ ದಲಿಯಾ ಮತ್ತು ಮೂಂಗ್ದಾಲ್ ಹಾಕಿ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಹೆಸರುಬೇಳೆ ಎರಡು ಟೇಬಲ್ ಸ್ಪೂನು ಹಾಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕಾಲ್ ಕಪ್ಪು ದಲಿಯಾ ದಲಿಯಾ ಅಂದರೆ ಗೋಧಿ ತುಂಡುಗಳು ಹಾಗೆ ಗೋಡಂಬಿ ಸಾಸಿವೆ ಒಣಮೆಣಸಿನ್ಕಾಯಿ ತುಂಡುಗಳು ಮತ್ತು ಜೀರಿಗೆ ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸು ಹ್ಞೂ ಹಾಗೆಯೇ ಉಪ್ಪು ಖಾರದ ಪುಡಿ ಒಂದು ಒನ್ ಫಿಫ್ತ್ ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಅಂದರೆ ಅರ್ಶಿಣ ಪುಡಿ ಹಾಗೆ ನೋಡಿ ವೆಜಿಟೇಬಲ್ಸ್ ಪೊಟೆಟೊ ಅಂದ್ರೆ ಆಲೂಗಡ್ಡೆ ಸ್ವಲ್ಪ ಬೀನ್ಸು ಕಟ್ ಮಾಡಿರೋದು ಕ್ಯಾರೆಟ್ ಕಟ್ ಮಾಡಿರೋದು ಮತ್ತು ಫ್ರೋಝನ್ ಪೀಸು ಫ್ರೋಝನ್ ಬಟಾಣಿ ಹ್ಞೂ ಇಷ್ಟು ತೋರಿಸಿದ್ದೀನಿ ಹಾಗೆ ನೋಡಿ ಹಿಂಗ್ ಪುಡಿ ಕರ್ಬೇವಿನ ಸೊಪ್ಪು ಮತ್ತು ಜಿಂಜರ್ ಗ್ರೇಟ್ ಮಾಡಿರೋದು ಹ್ಞೂ ದಲಿಯಾ ತುಂಬ ಒಳ್ಳೆಯದು ಹೆಲ್ತ್ಗೆ ದಲಿಯಾ ಅಂದರೆ ಬ್ರೋಕನ್ ವೀಟು ಇವಾಗ ನೋಡಿ ಎರಡು ಟೇಬಲ್ ಸ್ಪೂನು ತುಪ್ಪನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ದಲಿಯಾ ಎಷ್ಟು ಒಳ್ಳೇದು ಅಂತಂದರೆ ಇದು ಫುಲ್ಲ ಫೈಬರು ಇಟ್ ಕೀಪ್ಸ್ ಯು ಫುಲ್ಲರ್ ಫಾರ್ ಲಾಂಗರ್ ಟೈಮ್ ಇದು ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡುತ್ತೆ ಹಾಗೆ ಇಟ್ ಇನ್ಕ್ರೀಸಸ್ನ ಮೆಟಬಾಲಿಸಮ್ ಆ ಮೂ ತ್ರೀ ಫೋರ್ ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಂಡು ಅದನ್ನು ಲೋ ಫ್ಲೇಮಕ್ಕೆ ಟರ್ನ್ ಮಾಡಿ ಈಗ ಅದು ಕ್ರ್ಯಾಕಲ್ ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ ಒನ್ ಟೀ ಸ್ಪೂನು ಜೀರಿಗೆ ಕಾಳು ಹಾಕೊಳ್ಳಿ ನೀವು ಎರಡು ಒಟ್ಟಿಗೆ ಇವಾಗ ಕ್ರಾಕಲ್ ಆಗ್ತಾಯಿದೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಡಿ ಅಂತ ಹೇಳಿದ್ದು ಒಂದು ಸತಿ ತುಪ್ಪಾದಮೇಲೆ ಲೋ ಇಟ್ಬಿಡಬೇಕು ಸ್ವಲ್ಪ ಗೋಡಂಬಿ ಕಾಳುಗಳು ಹಾಕು ಗೋಡಂಬಿ ಪೀಸಸ್ ಹಾಕ್ಕೊಳ್ಳಿ ಈ ದಲಿಯ ಮನೆ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಅಂದರೆ ಅದು ನಮಗೆ ಇಟ್ಸ್ ಅದು ನಮಗೆ ಒಂದು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಈವ್ನಿಂಗ್ ಸ್ನ್ಯಾಕ್ ಎಲ್ಲ ಮಾಡೋದಕ್ಕೂ ಒಂದು ಹೆಲ್ಪ್ಫುಲ್ಲು ಡಿಶ್ ಅದು ಹೆಲ್ಪ್ಫುಲ್ ಇಂಗ್ರೀಡಿಯೆಂಟು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸಸ್ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ನೋಡಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಇವಾಗ ಎಲ್ಲದಕ್ಕೂ ಒಟ್ ಎರಡು ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ ಎರಡೇ ಪಿಂಚ್ ಸ್ವಲ್ಪೇ ಸ್ವಲ್ಪ ಸಾಕು ಯಾಕಂದರೆ ಜಿಂಜರ್ ಕೂಡ ಹಾಕ್ತೀವಲ್ಲ ಸಾಕಾಗುತ್ತೆ ಈಗ ಎಲ್ಲದಕ್ಕೂ ಒಟ್ಟಿಗೆ ಒಂದು ಸತಿ ಮಿಕ್ಸ್ ಕೊಡಿ ಅಲ್ಲಿಗೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬಂದ್ಬಿಡುತ್ತೆ ಯಾಕಂದರೆ ಲೋ ಹೀಟಲ್ಲಿ ಇಟ್ಟಿದ್ದೀವಲ್ಲ ಅಲ್ಲೇ ಕಾದ್ಬಿಡತ್ತೆ ಅಲ್ಲ ಈಗ ಅದಕ್ಕೆ ತೊಳೆದಿದ್ದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ತೊಳೆದಿದ್ದು ದ ಇದನ್ನು ಬ್ರೋಕನ್ ಬೀಟ್ ಅಂದರೆ ದಲಿಯ ಹಾಕ್ಕೊಳ್ಳಿ ಗೋಧಿ ತುಂಡುಗಳು ಹಾಗೆ ಎರಡು ಟೇಬಲ್ ಸ್ಪೂನು ಅಂದರೆ ಒನ್ ಏಯ್ತ್ ಕಪ್ಪು ನಾನು ಹಾಕಿರೋದು ಒನ್ ಫೋರ್ತ್ ಕಪ್ ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಆಗುತ್ತೆ ಒನ್ ಏಯ್ತ್ ಕಪ್ ಅಂದರೆ ಎರಡು ಟೇಬಲ್ ಸ್ಪೂನು ಹೆಸರುಬೇಳೆ ಹತ್ತು ನಿಮಿಷ ತೊ ನೆನೆಸಿದ್ದು ತೊಳೆದು ನೀರೆಲ್ಲ ಬಸ್ತು ಹಾಕಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದೆಲ್ಲ ಗಿಣ್ಣೆ ತುಪ್ಪ ಗಿಪ್ಪ ಎಲ್ಲ ಚೆನ್ನಾಗಿ ಕೋಟಾಗಲಿ ಅದಕ್ಕೆ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಬೇಳೆ ಗೊತ್ತಲ್ಲ ನಿಮಗೆ ಎಷ್ಟು ಅಂತ ಅಂದ್ಬಿಟ್ಟು ಹೆಲ್ತ್ಗೆ ಒನ್ ಫಿಫ್ತ್ ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಡಿ ಯಾವ ಬೇಳೆಗಿಂತಲೂ ಹೆಸರು ಬೇಳೆ ಬೆಸ್ಟು ಹೆಲ್ತ್ಗೆ ಹ್ಞೂ ಅದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಅದು ಇದು ನಾವು ದಲಿಯಾ ಮತ್ತು ದಾಲ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಕೊಟ್ಟಾಗಲಿ ಅದಕ್ಕೆ ಫ್ರೆಂಚ್ ಬೀನ್ಸ್ ಎಳೆ ಬೀನ್ಸ್ ಕಟ್ ಮಾಡೋದು ಅರ್ಧ ಕಪ್ಪು ಇದಕ್ಕೆ ಎಷ್ಟು ನಾನು ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಹಾಕಿದ್ದೀನಿ ಅಂದರೆ ಇಟ್ಸ್ ಇದಕ್ಕಲ್ವಾ ನಮಗೆ ಇದಕ್ಕೆ ಒಳ್ಳೆಯದಲ್ವಾ ಫಿಲ್ಲಿಂಗು ಆ್ಯಂಡ್ ಫೈಬರಸ್ ಅಲ್ವಾ ಮುಕ್ಕಾಲು ಕಪ್ಪು ಕಟ್ ಮಾಡಿರುವಂಥ ಕ್ಯಾರೆಟ್ಸು ಹಾಗೆ ಒಂದು ಕಪ್ಪು ಕಟ್ ಮಾಡಿರುವಂಥ ಆಲೂಗಡ್ಡೆ ಹಾಗೆ ಟೂ ಥರ್ಡ್ ಕಪ್ಪು ಫ್ರೋಝನ್ ಪೀಸ್ ಹಾಕಿದ್ದೀನಿ ಇವಾಗ ಹೇಗೂ ಫ್ರೆಶ್ ಪೀಸ್ ಸಿಗಕ್ಕೆ ತರೋಕೆ ಸಿಗಕ್ಕೆ ಶುರುವಾಗಿದೆ ಬಟ್ ನನ್ನ ಹತ್ರ ಫ್ರೋಝನ್ ಇತ್ತು ಅಂತ ಫ್ರೋಝನ್ ಹಾಕಿದ್ದೀನಿ ಟೂ ಥರ್ಡ್ ಕಪ್ಪು ಟೊಮೆಟೊ ಚಾಪ್ ಮಾಡಿರೋದು ಎಲ್ಲ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಅರ್ಧ ಟೀ ಸ್ಪೂನು ಜಿಂಜರ್ ಗ್ರೇಟ್ ಮಾಡಿರೋದು ಅದನ್ನು ಹಾಕಿ ಹಾಕಾದ ಮೇಲೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಒಂದು ಸತಿ ಮಿಕ್ಸ್ ಆಗಿ ಬರಲಿ ಆಯಿತಲ್ಲ ಇದು ತುಂಬ ಫಿಲಿಂಗು ಈ ಕಿಚಡಿ ಮತ್ತು ತುಂಬ ರುಚಿಯಾಗುತ್ತೆ ನಾನು ಇದಕ್ಕೆ ಎರಡು ಕಪ್ಪು ಬಾಯ್ಲಿಂಗ್ ನೀರೇ ಹಾಕಿದ್ದೀನಿ ಹ್ಞೂ ಯಾಕಂದರೆ ಟೆಂಪ್ರೇಚರ್ ಸುಮ್ಮನೆ ಕಮ್ಮಿ ಮಾಡೋದು ಬೇಡ ಅಂತಂದ್ಬಿಟ್ಟು ಬೇಗ ಆಗ್ಬಿಡುತ್ತಲ್ಲ ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಆಯ್ತಲ್ಲ ಈಗ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಮೋಸ್ಟ್ಲಿ ನೀರು ನಮಗೆ ಸಾಕಾಗೋದಿಲ್ಲ ಕುಕ್ಕರ್ದು ಪ್ರೆಷರ್ ರಿಲೀಸ್ ಆದಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು ಒನ್ ಆ್ಯಂಡ್ ಒನ್ ಕಪ್ಪು ಒನ್ ಆ್ಯಂಡ್ ಹಾಫ್ ತ ಕಪ್ ತನಕ ಬಾಯ್ಲಿಂಗ್ ನೀರು ಹಾಕೋಬೋದು ನಾವು ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಈಗ ಚೆಕ್ ಮಾಡಿ ಈಗ ಪ್ರೆಷರ್ ರಿಲೀಸ್ ಆಗಿದೆ ಸ್ವಲ್ಪ ಸ್ಟೀಮ್ ಇದೆ ನೋಡಿ ಅದಕ್ಕೆ ಹಾಕಿಬಿಟ್ಟೆ ನಾನು ಯಾಕಂದರೆ ಹಾಕಿದ್ರೇ ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಮತ್ತೆ ಸರ್ವ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಅದನ್ನು ಒಂದು ಬಾಯ್ಲ್ ತನ್ನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸರ್ತಿ ಬಾಯ್ಲ್ ಬರಲಿ ಅದಕ್ಕೆ ಕುಕ್ಕ ಇದು ಒಂದು ಬಾಯ್ಲ್ ಬರಲಿ ನೋಡಿ ಬರ್ತಾ ಇದೆ ಈಗ ಹಾಂ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಯಿತು ಮತ್ತು ಉಳಿದಿದ್ದಕ್ಕೆ ಆಮೇಲಿಂದ ನೀವು ಉಳಿದ್ರೆ ಅದಕ್ಕೂ ನೀವು ಒಂದು ಕಪ್ ನೀರು ಹಾಕ್ಕೊಂಡು ಅಥವಾ ಅರ್ಧ ಕಪ್ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು ಬೇರೆ ಎಲ್ಲ ಸರಿಯಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇದನ್ನು ರೈತ ಜೊತೆಗೆ ಅಥವಾ ದಹಿ ಜೊತೆ ಎಂಜಾಯ್ ಮಾಡ್ಬೋದು ಎಲ್ಲರಿಗೆ ನಮಸ್ಕಾರ